ರೈತರ ಆದಾಯ ಡಬಲ್ ಮಾಡಿದೀರಾ ಅಂದ್ರೆ ಭಗವದ್ಗೀತೆ ಓದಿದ್ರಾ ಅಂತ ಕೇಳ್ತಾರೆ. ಮಹಿಳೆಯರ ಏನು ಈ ಕುಕ್ಕಿಂಗ್ ಆಯಿಲ್ ಅಡಿಗೆ ಎಣ್ಣೆ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಹಿಜಾಬ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ನಿರುದ್ಯೋಗ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ನೀವು ಯಾರು ಮುಸ್ಲಿಂ ಹಲಾಲ್ ಕಟ್ಟು ಜಟ್ಕಾ ಕಟ್ಟು. ಈ ಬಜೆಟ್ ಕಟ್ ಬಗ್ಗೆ ಯಾರು ಮಾತಾಡಕ್ತಾ ಇರಲಿಲ್ಲ. ಈ ಹಲಾಲ್ ಕಟ್ ಬಜೆಟ್ ಕಟ್ ಬಗ್ಗೆ ಗೊತ್ತಿದ್ದ ನೀವು ಸ್ವಾಮಿಗಳು ನೀವು ತಿನ್ನಲ್ಲ ಪರವಾಗಿಲ್ಲ, ನನಗಂತೂ ಗೊತ್ತಿರ್ಲಿಲ್ಲ, ನಿಮ್ಗೆ ಗೊತ್ತಿದ್ದೇನ್ರಿ ಜಟ್ಕಾ ಕಟ್ ಅಂದ್ರೆ ಏನಂದ್ರ. ನಾನು ಕೇಳ್ತಾ ಇರೋದು ಈ ಸರ್ಕಾರ ಏನಿದೆ ನಿಜವಾಗ್ಲೂ ನಮ್ಮ ಹಿಂದೂ ಅವ್ರ ಪರವಾಗಿದ್ದಿದ್ರೆ ಬಜೆಟ್ ಅಲೋಕೇಶನ್ ಮಾಡ್ತಾರೆ. ಏನ್ ಗೌಡ್ರೆ ವೀರ್ ಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ 500 ಕೋಟಿ ಕೊಡ್ತೀನಂದ್ರು ಸ್ವಾಮಿ ಅವ್ರೆ, 100 ಕೋಟಿ ಕೊಟ್ರು. ನಾ ಕೇಳ್ದೆ 100 ಕೋಟಿನಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಶೂನ್ಯ. ಏನ್ ಶರಣಗೌಡ್ರೆ ಶೂನ್ಯ ನಿಮ್ದು ಮಾಡ್ರು ದೇವರಾಜ ಅರಸ್ ನಿಗಮ. ಅದರಲ್ಲಿ ಈ ಸರಿ ಮಕ್ಳಿಗೆ ಸ್ಕಾಲರ್ಶಿಪ್ ಇಲ್ಲ, ಅಂಬೇಡ್ಕರ್ ನಿಗಮದಲ್ಲಿ ಕೊಟ್ಟಿಲ್ಲ ಏನು, ಮತ್ತೆ ನಿಮ್ಮ ಮರಾಠ ನಿಗಮ ಇನ್ನ ಸ್ಥಾಪನೆ ಆಗಿಲ್ಲ, ಒಕ್ಕಲಿಗರ ನಿಗಮ ಶೂನ್ಯ, ನಿಮ್ಮ ಆದಿ ಜಾಂಬವ ನಿಗಮ ಶೂನ್ಯ, ಆರ್ಥಿಕ ಪ್ರಗತಿ ಕಂಪ್ಲೀಟ್ ಶೂನ್ಯ. ನಾವು ಬಜೆಟ್ ಕಟ್ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಇವರು ಹಲಾಲ್ ಕಟ್ ಬಗ್ಗೆ ಮಾತಾಡಕ್ ಇಲ್ಲಿ ನಮ್ಮ ಭಾಗದಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಬಿಜೆಪಿ ಅವ್ರಿಗೆ ಕಾಳಜಿ ಇಲ್ಲ. ಮೊನ್ನೆ ಪಿ ಎಸ್ ಐ ಇಂಟರ್ವ್ಯೂ ನೋಡಿರ್ಬೋದು ತಾವು, 60,000 ಯುವಕರು ಇವತ್ತು ಆ ಇಂಟರ್ವ್ಯೂಗೆ ಇಂಟರ್ವ್ಯೂ ಬರ್ತಿದ್ದಾರೆ. ಜನ ಹೊಲ ಮಾರಿದ್ದಾರೆ, ಆಸ್ತಿ ಪಾಸ್ತಿ ಮಾರಿದ್ದಾರೆ. ನಮ್ಮ ಮಗ ನಮ್ಮ ಮಗಳು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ ಅಂದ್ಬಿಟ್ಟು. ಆದ್ರೆ ಹಗರಣ ಮಾಡಿದ್ಯಾರು? ಪೊಲೀಸ್ ಇಲಾಖೆದವರು. ಪೊಲೀಸ್ ಇಲಾಖೆದವ್ರ ಬಗ್ಗೆ ಯಾರು ಹೀನಾಯೋಗ ಮಾತಾಡ್ತಾರೆ, ಕೀಳ್ಮಟ್ಟದಲ್ಲಿ ಮಾತಾಡ್ತಾರೆ? ಕಾಂಗ್ರೆಸ್ನವರ ಬಿಜೆಪಿನವರ ಬಿಜೆಪಿನವರ ಹೋಮ್ ಮಿನಿಸ್ಟರ್ ಏನಂತಾರೆ, ಹೆಸರು ಮಾತ್ರ ಜ್ಞಾನೇಂದ್ರ, ಜ್ಞಾನದ ಇಂದ್ರ, ಅರ್ಧ ಜ್ಞಾನೇಂದ್ರಗೆ ಅರ್ಧ ಜ್ಞಾನ ಇದೆ ಅವರಿಗೆ ಇಲ್ಲ. ಯಾಕಂದ್ರೆ ಅವರೇ ಆಡ್ತಾ ಇದ್ದಾರೆ, ಪೊಲೀಸ್ ಅವರು ಭ್ರಷ್ಟರು, ಪೊಲೀಸ್ ಅವರು ಎಂಜಲ್ ಕಾಸು ತಿಂದು ಇವತ್ತು ನಾಯಿಗಳ ತರ ಬಿದ್ದಿರ್ತಾರೆ ಅಂತ ಪೊಲೀಸ್ ಹೋಮ್ ಮಿನಿಸ್ಟರ್ ಪೊಲೀಸ್ ಅವ್ರ ಬಗ್ಗೆ ಹೇಳಿದ್ರೆ ನಾವು ನೀವೇನು ಹೇಳ್ಬೇಕು? ಈ ಭ್ರಷ್ಟಾಚಾರ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಇದು ಸಾಮಾನ್ಯ ಜನರಿಗೆ ತಟ್ಟುವಂಥ ಒಂದು ವಿಷಯ ಇದೆ. ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡೋಕ್ಕಿಲ್ಲ, ಈ ಬೆಲೆ ಏರಿಕೆ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನಿಮಗೆ ಅನಿಸ್ತಿರ್ಬೋದು ಈ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ. ಇಲ್ಲ, ಇಲ್ಲೇ ಇದೇ ಕ್ರಾಸಿಗೆ ಹೋಗಿ ಲೆಫ್ಟ್ ನೀವು ಚಿತ್ತಾಪುರಿಗೆ ಹೋಗ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು? ನೀವು ಎಷ್ಟು ಕೊಡ್ಬೇಕು? ಅದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ.